ಅಕ್ಕ, ಕೆಲವೊಂದ್ಸತಿ ಮುರಳಿ ಹಾಡನ್ನ ನೋಡಿದ್ರೆ ನನ್ಗಂತೂ ಕೆಟ್ಟ ಕೋಪನೇ ಬರುತ್ತೆ. ಈಗಂತದ್ದು ಏನಾಯ್ತೆ? ಅಲ್ಲಕ್ಕ, ನಮ್ಮ ಸ್ವಾತಿ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು, ಮನೆಯಿಂದ ಹೊರಗಟ್ಟಿದ್ರು ಅವಳನ್ನೇ ಹುಡುಕೊಂಡೋಗಿದ್ದೇನಲ್ಲ. ಮುರಳಿ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ದೇ ಸಹನ, ಸ್ವಾತಿನ ಮನೆ ಬಿಟ್ಟು ಓಡಿಸಿರೋದು ನಾವು ಕಣೆ. ಮುರಳಿ ಅವಳ ಗಂಡ ಬೇರೆ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮೇಲೆ ತಾನೇ ಬರೋದು. ಮೋಸ್ಟ್ಲಿ ಆ ಮುರಳಿ ಆ ಸ್ವಾತಿನ ಹುಡುಕಿ ಅವಳ ಮನೆಗೆ ಬಿಟ್ಟು ಬರ್ಬೋದೇನೋ, ಅದಕ್ಕೆ ಹೋಗಿರ್ತಾನೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಸಹನ, ನಿಜವಾಗ್ಲೂ ಹಾಗೆ ಆಗಿರುತ್ತೆ ಅಂತ್ಯಾ? 100% ಹಂಗೆ ಆಗಿರುತ್ತೆ. ಇನ್ಯಾವುದೇ ಕಾರಣಕ್ಕೂ ಆ ಸ್ವಾತಿ ಈ ಮನೆಗೆ ಕಾಲಿಡಲ್ಲ. ಕಾಲಿಡಕ್ಕೆ ಅವ್ಳು ಯಾವ ಮುಖ ಹಿಡ್ಕೊಂಡ್ ಬರ್ತಾಳೆ ಹೇಳು? ನಾವು ಉಗ್ದಿರೋ ರೇಂಜ್ಗೆ ಅವ್ಳ ಮುಂದಿನ ಜನ್ಮಕ್ಕೂ ಈ ಮನೆ ಕಡೆ ತಲೆ ಹಾಕೋ ಮಲಗಲ್ಲ, ಅಷ್ಟು ಬೈದಿದ್ದೀವಿ. ಸೊ ಅವಳ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಾತಿ ಚಿಂತೆ ಬಿಟ್ಬಿಡು, ಮುರಳಿ ನಿನ್ನಾಗದು ಕಟ್ಟಿಟ್ ಬುತ್ತಿ. ಏನ್ ನಡೀತಿದೆ? ನಿನ್ ಮಗ ಏನ್ ಮಾಡಕ್ ಹೊರಟಿದ್ದಾನೆ? ಅವನ್ ಏನ್ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಏನಾದರೂ ಇದೆಯಾ ಅವನಿಗೆ? ಅಲ್ವೇ, ಆ ಸ್ವಾತಿನ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. ಈಗ ಸಹನ ಹತ್ರ ಹೋಗಿ 7 ತಿಂಗಳಾದ್ಮೇಲೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಏನೇ ಮಾಡಕ್ ಹೊರಟಿದ್ದಾನೆ ಅವನು? ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಸಹನನ್ನ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಸ್ವಾತಿ ಚಿಂತೆ ಬಿಟ್ಬಿಡ್ಬೇಕು. ಅವಳು ಮನೇಲಿಲ್ಲ ಅಂತ ಗೊತ್ತಾಗಿದ್ ಕೂಡಲೇ ಯಾಕೆ ಅವಳನ್ನ ಹುಡ್ಕೊಂಡು ಹೋಗಿದ್ದಾನೆ? ಶಕು, ಅವನ ಜೀವನ ಎಲ್ಲಿಗೆ ಹೋಗ್ತಿದೆ, ಏನ್ ಮಾಡಕ್ ಹೊರಟಿದ್ದಾನೆ ಒಂದು ಅರ್ಥ ಆಗ್ತಿಲ್ಲ ಕಣೆ. ನನ್ಗೇನ್ರಿ ಗೊತ್ತು? ಮತ್ತಿನ್ನೇನೇ ಗೊತ್ತು ನಿನ್ಗೆ? ತಾಯಿಯಾಗಿ ಮಕ್ಕಳ ಬಗ್ಗೆ ಅಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಅಲ್ಲ, ತಾಯಿ ಕರುಳು ಮಕ್ಕಳೇನ್ ಮಾತಾಡದೆ ಹೋದ್ರು ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೋದು ಅಂದೇ. ಈಗ ಅವನ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ತಿಳ್ಕೊಳೆ. ನಾವು ಸಹನನ್ಗೆ ಗಂಡು ಹುಡುಕಿ ಅಂತ ಮದುವೆ ದಲ್ಲಾಳಿಗೆ ಹೇಳಿದೀವಿ, ಹಾಗೋ ಈಗೋ ಸಹನನ್ನ ಒಪ್ಸಿದೀವಿ. ಈ ಗ್ಯಾಪ್ ಅಲ್ಲಿ ಇವ್ರು ಹೋಗಿ ಸಹನನ್ಗೆ 7 ತಿಂಗಳು ಕಾಲಾವಕಾಶ ಕೊಡು, ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಏನೇ ಅರ್ಥ ಇದು? ಹತ್ತೇರಿ ಹೇಗಿತ್ತು ಸಂಸಾರ, ಹೇಗಾಗೋಯ್ತೆ? ನಿನ್ ಮಗ ಅವಳು ಅವಳನ್ನ ತಟ್ಕೊಂಡ್ ಬನ್ನಲ್ಲ, ಅವಳಿಗೆ ಮನೆ ಒಳಗೆ ಕಾಲಿಟ್ಟು ಗಳಿಗೆಯಿಂದ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ. ನೋಡು, ಇದು ಅತಿರೇಕಕ್ಕೆ ಹೋಗ ಮುಂಚೆ ಏನಾದರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ನಿನ್ ಮಗ ಬರಲಿ, ಇವತ್ತು ಒಂದಲ್ಲ ಒಂದು ತೀರ್ಮಾನ ಆಗಲೇಬೇಕು. ಈ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ರೈಟರ್ಗಳು ಹುಡುಗಿರನ್ನ ಕೋಮಲ ಅಂತ ಆ ಹೂವಿಗೆ ಹೋಲಿಸಿ ಆಡಿ ಉಗುಳಿರ್ತಾರೆ. ನೀವು ನೋಡಿದ್ರೆ ರಫ್ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ, ಸ್ವಲ್ಪ ಮೆಲ್ಲಕ್ಕೆ ಕಂಡ್ರ. ಯಾರು ನೀವೆಲ್ಲ? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಕಿಡ್ನಾಪ್ ಆದಾಗ ಎಲ್ಲ ಹುಡುಗಿರೆಲ್ಲ ಡೈಲಾಗ್ನೇ ಹೇಳ್ತೀಯ, ಏನಾದರೂ ಹೊಸ್ತಾ ಹೇಳಬಾರ್ದ? ಅಣ್ಣ, ನೀವು ಯಾರೋ ಅನ್ಕೊಂಡು ನನ್ನ ಕಿಡ್ನಾಪ್ ಮಾಡಿದ್ದೀರಾ? ನನ್ನ ಬಿಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಯಾರು ಅಂತಲ್ಲ, ನೀನು ಅಂತ ತಿಳ್ಕೊಂಡೆ ಇಲ್ಲಿಗೆ ತಗೊಂಬಂದಿರೋದು. ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ, ದಯವಿಟ್ಟು ಅಣ್ಣ ಪ್ಲೀಸ್ ನನ್ನ ಬಿಟ್ಪಡಿ ಅಣ್ಣ. ಈ ಫ್ಲ್ಯಾಶ್ ಕಟ್ ಹಾಕಿಲ್ಲ ಅಂತಂದ್ರೆ ನಾವ್ ಯಾರು ಅನ್ನೋದು ಪಾಪ ಹೀರೋಯಿನ್ಗೆ ಗೊತ್ತಾಗಲ್ಲ ಅಂತ. ಅಲ್ಲೋಡು, ಅಲ್ಲಿ ನಿಂತಿದ್ದಾನಲ್ಲ ಅವನ್ ಯಾರು ಅಂತ ಗೊತ್ತಾಯ್ತಾ? ಇಲ್ಲಿ ಇಲ್ಲಿಂತಿದ್ದಲ್ಲ ಇವನು, ಇವನು ಯಾರು ಅಂತ ಗೊತ್ತಾಯ್ತಾ? ಇವಾಗ ನೆನಪಾಯ್ತಾ? ನೀನೇ ತಾನೇ ಆ ಮಗುನ ಕಾಪಾಡಿದ್ದು. ಅವನ್ ಯಾವನೋ ಒಬ್ಬ ನಿನ್ ಜೊತೆ ಇದ್ದು ಮಗುನ ಕಾಪಾಡೋಕೆ ಹೆಲ್ಪ್ ಮಾಡಿದ್ನಂತಲ್ಲ, ಅವನಲ್ಲಿ ಪ್ಲೀಸ್ ಅಣ್ಣ ಅವನ ಮಾತ್ರ ಕರಿಬೇಡಿ. ಅವ್ನ ಜೊತೆ ಮಗುನ ಕಾಪಾಡೋದಕ್ ಮಾತ್ರ ಇದ್ದಿತ್ತು ಅಣ್ಣ, ಪ್ಲೀಸ್ ಅಣ್ಣ. ಅಲ್ಲ, ನಮ್ ಬಿಸ್ನೆಸ್ಗೆ ಕಲ್ಲಾಕದ್ಮೇಲೆ ನಾವ್ ಹೇಗ್ ಬದುಕೋದು? ಅದರಿಂದ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾ ನಿನಗೆ? ಆ ಏಕೆ ಒಳ್ಳೆಯವರಷ್ಟೇ ಬದುಕೋ ಅಕ್ಕಿ ಇರೋದಾ? ನಾವು ಸತ್ತೋಗ್ಬೇಕಾ? ಊರಲ್ಲಿರೋ ಮಗುನೆಲ್ಲ ಕಾಪಾಡೋ ಕಾಂಟ್ರಾಕ್ಟ್ ಉಳಿಸ್ಕೊಂಡಿದ್ಯಾ? ನಮ್ಮ ಹುಡುಗ ನೀನು ನಾ ಮೊನ್ನೆ ಹಾಸ್ಪಿಟ್ಲಲ್ಲೇ ನೋಡ್ದೆ, ವಿಚಾರಿಸ್ದಾಗ ನೀ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಬೀದಿಲ್ ಹೋಗೋ ಮಗುನೆಲ್ಲ ಕಾಪಾಡ್ತೀಯಲ್ಲ, ಈಗ ನೀನು ಹೊಟ್ಟೆಲಿರೋ ಮಗುನ ಹೇಗೆ ಕಾಪಾಡ್ಕೊಂತೀಯ?
ಸುಂದ್ರೆ, ಯಾಕೆ ಅಳ್ತಿದೀಯಾ? ಮೊದಲು ಅಳು ನಿಲ್ಸು, ಸುಮ್ಮನೆ ಇರು. ನೀನು ಹೇಗ್ರಿ ಸುಮ್ಮನೆ ಇರೋದು? ಇಂಥ ಮಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಭಯ ಆಗಲ್ವಾ? ಯಾಕೆ ಭಯ ಆಗ್ಬೇಕು? ಮುಂದೊಂದು ದಿನ ಈ ತರ ಆಗ್ಬೋದು ಅನ್ನೋ ಭಯ ಅವ್ರಿಗಿರ್ಬೇಕಾಗಿತ್ತು. ನೋಡಿದೆ ಹೇಗಾಯ್ತು ಅಂತ? ಸುಂದರವಾಗಿ ಜೀವನ ನರಕ ಮಾಡ್ಕೊಂಡ್ಬಿಟ್ರು. ರಂಗ, ನೊಂದಿರೋರ ಮ್ಯಾಗೆ ಅನುಕಂಪ ತೋರ್ಸೋದು ಬಿಟ್ಬಿಟ್ಟು ಅಸಡ್ಡೆ ಮಾತುಗಳಾಡ್ತಿದೀಯಾ? ಯಾಕೋ ಇಷ್ಟು ಕಠೋರವಾದೆ? ನಾನು ಕಠೋರವಾಗಿ ನಡ್ಕೋತಾ ಇದ್ದೀನ? ಏನು ಕರಿಕತ್ತ ಹೇಳ್ತಿರೋದು ನೀನು? ನನ್ನ ಮಗಳಿಗೆ ನಾನು ಹೇಳ್ಕೊಟ್ಟಿದ್ನ ಪ್ರೀತಿ ಮಾಡೋ ಅಂತ. ಅಪ್ಪ ಅಮ್ಮಂಗೆ ಮೋಸ ಮಾಡಿ ಮದುವೆ ಆಗಿ ಮನೆ ಮರ್ಯಾದೆ ತೆಗಿಂತ ನಾನು ಹೇಳ್ಕೊಟ್ಟಿದ್ದೆ. ತಪ್ಪು ಮಾಡಿದವರು ಅವರು, ಅವ್ರಿಗಿರ್ಬೇಕಾಗಿತ್ತು ಆ ಪರಿಜ್ಞಾನ. ಆಗ್ಲೇ ಏನಂದೆ, ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ ಅಂದೆ ಅಲ್ವಾ? ಇದೇನಾ ಸುಖ ಸಂಸಾರ? ಅಪ್ಪ ಅಮ್ಮ ತೋರಿಸಿದ ಗಂಡನ ಮದುವೆ ಆಗಿದ್ದಿದ್ರೆ ನಿಜವಾಗ್ಲೂ ಸುಖವಾಗಿರೋಳು. ಅವಳು ಮಾಡಿರೋ ಪಾಪ ಅವಳನ್ನ ಬಿಡಲ್ಲ, ಬೆಂಬಿಡದೆ ಕಾಡ ಕಾಡುತ್ತೆ. ಅಂತೀನಿ ನಮ್ಗೋ ನನ್ ಮಗುಗೆ ಏನು ಮಾಡ್ಬೇಡಿ ಪ್ಲೀಸ್. ಅಣ್ಣ ಪ್ಲೀಸ್ ಅಣ್ಣ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಯಾರಿಗೆ ಯಾರೇ ಅಣ್ಣ ನೋಡು, ಬೇಕಾದ್ರೆ ಡೇಟ್ ಹೊಡ್ಬಿಡು, ನನ್ನನ್ನು ಅಣ್ಣ ಅಂತ ಮಾತ್ರ ಕರಿಬಿಡ. ಮಾವ ಬಾವ ಬಾಯ್ ಫ್ರೆಂಡ್ ಅಂತ ಕರ್ಬಿಡು. ಅಣ್ಣ ಅಂತ ಕರ್ಬಿಟ್ಟು ನನ್ ಮೂಡ್ನ ಹಾಳು ಮಾಡ್ಬೇಡ. ಪಾಚಿನು ಬಾರಣಿ, ಯಾಕೆ ಇಲ್ಲಿ ಕೂತಿದ್ದೀರಾ ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಇಲ್ಲ ಅಪ್ಪ, ಅವನ್ ಬರ್ತಾನೆ, ಅವನೇನ್ ಚಿಕ್ಕ ಹುಡುಗ ಅಲ್ಲ ಅಂತ ನಾನು ಎಷ್ಟೋ ಹೇಳಿದೆ, ನನ್ ಮಾತು ಯಾರು ಕೇಳಲೇ ಇಲ್ಲ. ಅಪ್ಪ, ನಾನು ಅಮ್ಮ ಅದಕ್ಕೆ 100 ಸಲ ಕಾಲ್ ಮಾಡಿದೀವಿ, ಅಣ್ಣ ಕಾಲೇ ಪಿಕ್ ಮಾಡಿಲ್ಲ. ಅಪ್ಪ, ಸ್ವಾತಿನ ಮುಳ್ಳಿ ಅದೆಲ್ಲೆಲ್ಲಿ ಹುಡುಕ್ತಾ ಇದನೋ ಏನೋ, ಇನ್ನು ಮನೆಗೆ ಬಂದಿಲ್ಲ ರೀ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಸ್ವಾತಿನ ಮನೆಯಿಂದ ಹೊರಗಡೆಗೆ ಹಾಕಬಾರ್ದಾಗಿತ್ತು ರೀ. ಅದಕ್ಕೆ ಯಾಕೆ ಭಯ ಪಡ್ತಿದ್ಯಾ? ಅವನು ಹೋಗಿರೋದೇನು ಕೋಟೆ ಕಟ್ಟೋ ಕೆಲ್ಸಕ್ಕ? ಅವನು ಹೋಗಿರೋದು ಯಾವಳನ್ನೋ ಕಟ್ಕೊಂಡ್ನಲ್ಲ, ಅವಳನ್ನ ಹುಡುಕಿ ಕರ್ಕೊಂಬರೋದಕ್ಕೆ. ಮೆಚ್ಚೋ ಕೆಲಸ ಎಲ್ಲೇ ಮಾಡ್ತಿದ್ದಾನೆ ಅಲ್ಲ ಶಕು, ಅವನೇನು ಶತ್ರುಗಳ ಜೊತೆ ಯುದ್ಧ ಮಾಡಕ್ ಹೋಗಿದ್ದಾನ? ಅವನಿಗೋಸ್ಕರ ಕಾಯೋದಲ್ಲ ಅರ್ಥನೇ ಇಲ್ಲ. ಆ ಅವಿವೇಕಿಗೋಸ್ಕರ ನೀವೆಲ್ಲ ನಿದ್ದೆ ಕೆಟ್ಟು ಕೂತಿದ್ದಿರಲ್ಲ, ಸ್ವಲ್ಪ ನಾನು ಬುದ್ಧಿ ಬೇಡವ. ರಜನಿ ಸಾನ, ನಿಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ, ನಿಮ್ಮಿಬ್ಬರಿಗೂ ಬುದ್ಧಿ ಬೇಡವ. ಮಾವ, ಮುರಳಿ ಜೊತೆ ತಂಗಿ ಲೈಫ್ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟೆ. ಸಹನ ಕೂಡ ಮುರಳಿನ ಇಷ್ಟಪಟ್ಟಿದ್ ನಿಜ, ಆದ್ರೆ ಹಟ್ಟು ಗೋಡೆ ಮೇಲೆ ದೀಪ ಇಟ್ಟಾಗೆ 7 ತಿಂಗಳಾದ್ಮೇಲೆ ಮದುವೆ ಆಗ್ತೀನಿ ಅಂದ್ರೆ ಹೇಗೆ ಮಾವ? ಮುರಳಿ ತಲೆಯಲ್ಲಿ ಅದು ಏನ್ ಓಡ್ತಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸ್ವಾತಿನ ಮದುವೆ ಆಗಿ ಈಗ ಸಹನನ್ನ 7 ತಿಂಗಳಾದ್ಮೇಲೆ ಮದುವೆ ಆಗ್ತೀನಿ ಅಂದ್ರೆ ಏನ್ ಅರ್ಥ? ನನಗೊಂದ್ ಚೂರು ಕ್ಲಾರಿಟಿನೇ ಸಿಗ್ತಾ ಇಲ್ಲ ಮಾವ. ತಲೆಯಲ್ಲಿ 10 ಪ್ರಶ್ನೆ ಕಾಡ್ತಿದೆ, ಯಾವ್ದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಗೆ ಎಲ್ಲಿ ನಿದ್ದೆ ಬರ್ಬೇಕು ಹೇಳಿ? ಯಾಕೋ ಟೆನ್ಷನ್ ಅಲ್ಲಿ ಇದೆಯಾ? ರಾತ್ರಿ ಕುಡಿದಿಲ್ಲ ತಿಳಿದುವ ನಿನ್ಗೆ? ಅವ್ನು ಬಂದಣ. ಯಾರು ಬಂದ್ರು? ಇವನ್ ಬಂದ. ಯಾರೋ ಬಂದಿದ್ದು? ಅದೇನ ಇವ್ರ ಗಂಡ? ಇವ್ರ ಗಂಡ ನಾನು ಅರ್ಶಿಗೆ ಬಂದಣ. ಅಟ್ಟಿಸ್ಕೊಂಡ್ ಬಂದ. ಅಷ್ಟೊಂದ್ ನೋವು ನಿನ್ ಮೇಲೆ? ಈಗ ಎಲ್ಲಿದ್ದಾನ ಅವನು? ಗೊತ್ತಿಲ್ಲಣ, ಅವನಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅವನೇನಾದ್ರೂ ಬಂದಿದ್ರೆ ಅವನ್ ಜೊತೆ ಹೊಟ್ಟೆಲಿರೋ ಮಗುನ ಒಟ್ಟಿಗೆ ಸಾಯಿಸ್ಬೋದಾಗಿತ್ತು, ಮಿಸ್ ಆಗೋಯ್ತೆ. ಇರ್ಲಿ, ನೀನು ನಾ ಇಷ್ಟೊತ್ತು ಬದುಕೋಗ್ಬಿಟ್ಟಿದ್ದೆ ತಪ್ಪು. ಸತ್ತಿರೋ ಅವನ ಮಲಗಿರೋ ಸಿಂಹನ ಇಷ್ಟ ಅಲ್ಲಿನ ಸಾಯಿಸಲ್ಲ. ಅದಕ್ಕೆ ನೀನು ಎಚ್ಚರ ಆಗೋವರೆಗೂ ಕಾಯ್ತಾ ಇದ್ದೆ. ಈಗ ನಿನ್ನಲ್ಲ ನಾನಿನ್ನು ಅವಳ ಜೊತೆ. ನಿನ್ ಕೊಟ್ಟ ಗರ್ವು ಮುಗೀತು, ಒಂದಲ್ಲ 10 ಬಿಯರ್ ಬಾಟ್ಲು ಖಾಲಿಯಾಗಿದೆ. ಇನ್ನೇನಿದ್ರು ಇವಳು ಮಗು ಪ್ರಾಣ ಪಕ್ಷಿನ
ಶಿವನ್ ಪದ ಸೇರಿಸ್ತಾ ಇರೋದಷ್ಟೇ. ನನ್ ಮಗುಗೆ ಏನು ಮಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ, ಕೊಲ್ಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ನಮ್ಮ ದಂಧೆಗೆ ಕಲ್ಲಾಕಿರೋ ನಿನ್ನ ಜೀವಂತವಾಗಿ ಉಳಿಸಿದ್ರೆ ನಮ್ಮ ದಂಧೆಗೆ ಅವಮಾನ. ಒತ್ತು ನಿನ್ನ